ಬಿಗ್ ಬಾಸ್ ಖ್ಯಾತಿಯ ದಿವ್ಯಾ ಸುರೇಶ್ ರೌಡಿ ಬೇಬಿಯಾಗಿ ಬೆಳ್ಳಿ ಪರದೆ ಮೇಲೆ ಎಂಟ್ರಿ ಕೊಡೋಕೆ ರೆಡಿ ಆಗಿದ್ದಾರೆ. ಬನ್ನಿ, ಅದರ ವಿಶೇಷತೆ ಏನು ರೌಡಿ ಬೇಬಿ ಸಿನಿಮಾ ಬಗ್ಗೆ, ಹಾಗೆ ಅವರ ಕ್ಯಾರೆಕ್ಟರ್ ಹೇಗಿದೆ, ಯಾವ ಥರ ಇದೆ ಅದೆಲ್ಲ ಕೇಳೋಣ. ಹಾಯ್, ಆಫ್ಟರ್ ಎ ಲಾಂಗ್ ಟೈಮ್, ಹೇಗಿದ್ದೀರಾ? ಸಕ್ಕದಾಗಿದ್ದೀನಿ, ಡೂಯಿಂಗ್ ವೆರಿ ಗುಡ್. ಎಸ್, ರೌಡಿ ಬೇಬಿ ಆಗಿದ್ದೀರಾ ಇವಾಗ, ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸಿನಿಮಾ ತೆರೆ ಮೇಲೆ ಬರೋಕ್ಕೆ, ಏನು ಹೇಳ್ತೀರಾ? ಸೊ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಇವಾಗಂತೂ, ಬಿಕಾಸ್ ರೌಡಿ ಬೇಬಿ ಸಿನಿಮಾ ಫೆಬ್ರವರಿ 11th ರಿಲೀಸ್ ಆಗ್ತಿದೆ. ಇವತ್ತು ಟ್ರೈಲರ್ ಲಾಂಚ್ ಕೂಡ ಆಗಿದೆ ನಮ್ಮ ಸಿನಿಮಾದು. ತುಂಬ ಖುಷಿ ಆಯಿತು ನಮ್ಮ ಸಿನಿಮಾ ಟ್ರೈಲರ್ ನೋಡಿದಾಗ. ಅಂದರೆ ಓಕೆ, ನನ್ನನ್ನು ನಾನು ದೊಡ್ಡ ಪರದೆ ಮೇಲೆ ನೋಡ್ಕೊತ ಇದ್ದೀನಿ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ. ಸೊ ಯಾವಾಗ ರಿಲೀಸ್ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಏನು ನಿಮ್ಮ ಪಾತ್ರ ಏನಂತ ಹೇಳಿದ್ರೆ, ನಿಮ್ಮ ಪಾತ್ರ ಒಂದು ಗ್ಲಾಮರ್ ಆಗಿದೆ ರೌಡಿ ಬೇಬಿ. ಟೀಸರ್ ನೋಡಿದ್ರೆ, ಟ್ರೈಲರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಓ ದಿವ್ಯ ಸುರೇಶ್ ಅವರು. ಎಸ್, ಅಂದ್ರೆ ಗ್ಲಾಮರ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಪಾತ್ರದ ಬಗ್ಗೆ ಹೇಳೋದಾದ್ರೆ ಯಾವ ಥರ? ಸೊ ನಾನು ರೌಡಿ ಬೇಬಿ ಸಿನಿಮಾನಲ್ಲಿ ಪ್ರಾಧ್ವಿ ಅನ್ನೋ ಪಾತ್ರ ಮಾಡಿದ್ದೀನಿ. ಪ್ರಾಧ್ವಿ ಅನ್ನತಕ್ಕಂಥ ಒಂದು ಹುಡುಗಿ ತುಂಬಾನೇ ರೌಡಿ ಥರ. ಅಂದರೆ ಓಕೆ, ನನಗೆ ಬೇಕು ಅಂದರೆ ಬೇಕು. ಇವಾಗ ಯಾರಾದರೂ ಕಾಲೇಜಲ್ಲಿ ಜಗಳ ಮಾಡ್ತಾ ಇದ್ರೆ, ಸುಮ್ಮನೆ ಜಗಳ ಮಾಡ್ತಾ ಇದ್ರೆ ಅವಳೇ ಹೋಗಿ ಹೊಡೆದು ಬಿಡೋದು ಆ ಥರ. ಅಂದರೆ ಎಲ್ಲಿ ತಪ್ಪು ನಡೀತಾ ಇರುತ್ತೋ ಅವಳದನ್ನ ಸ್ಟಾಪ್ ಮಾಡ್ತಾಳೆ ಅಂತ. ಸೊ ಎಲ್ಲ ಅದನ್ನು ಸ್ವಲ್ಪ ಏನು ಹೇಳ್ತಾರೆ, ಗಟ್ಟಿಯಾಗಿ ರೌಡಿ ಥರ. ಸೊ ಆ ಥರ ಹ್ಯಾಂಡಲ್ ಮಾಡೋದು ಅವಳು. ಯಾ, ಸೊ ಎಲ್ಲೆಲ್ಲಿ ಶೂಟಿಂಗ್ ಆಯಿತು, ಯಾವ ಥರ ನಿಮ್ಮ ಪಾತ್ರ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಶೂಟಿಂಗ್ ಸೆಟ್ಟಲ್ಲಿ ಹೇಗಿತ್ತು? ಸೊ ನಾವು ಶೂಟಿಂಗ್ ಬಂದು ಬ್ಯಾಂಗ್ಳೂರು, ಮ್ಯಾಂಗ್ಳೂರು, ಚಿಕ್ಕಮಂಗ್ಳೂರು ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಮ್ಯಾಂಗ್ಳೂರು. ನಿಮ್ಗೆ ಗೊತ್ತಲ್ಲ ಮ್ಯಾಂಗ್ಳೂರಲ್ಲಿ ಬೀಚ್ ಸೈಡು, ನೀವು ನೋಡ್ತಾ ಇರೋ ಹಾಗೆ ಬೀಚ್ ಸೈಡಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಸೊ ತುಂಬ ಅಂದರೆ ತುಂಬ ಬಿಸಿಲಿರ್ತಾ ಇತ್ತು, ಬಟ್ ಏನ್ಸಲ್ಲೂ ಕಡಿಮೆ ಮಾಡಿಲ್ಲ ನಮ್ಮ ರೌಡಿ ಬೇಬಿ ಟೀಮ್. ಕೃಷ್ಣ ಸರ್ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು, ಅಂದರೆ ಒಂದು ಗ್ಯಾಪಲ್ಲಿ ಕೂತ್ಕೊಳ್ತಾ, ಅಂದರೆ ಒಂದು ಬ್ರೇಕ್ ಇದೆ ಅಂತ ಏನಾದರೂ ಕೂತ್ಕೊಂಡ್ರೆ ಅಲ್ಲೇ ಏನಾದರೂ ಒಂದು ಸ್ನ್ಯಾಕ್ ಕೊಡ್ತಾಯಿದ್ರು, ತಿನ್ನು, ಮೇಕ್ ಯುವರ್ ಸೆಲ್ಫ್ ಬೆಟರ್ ಬಿಕಾಸ್ ತುಂಬ ಬಿಸಿಲಿದೆ ಆ ಥರ. ಸೊ ಶೂಟಿಂಗ್ ಮಾಡಬೇಕಾದ್ರೆಲ್ಲ ತುಂಬಾ ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಮಾಡಿದ್ವಿ. ಆ್ಯಂಡ್ ಫಸ್ಟ್ ನಿಮ್ಮ ಕತೆ ಕೇಳಿದಾಗ, ಯಾಕಂದರೆ ರೌಡಿ ಬೇಬಿ ಆ ಪಾತ್ರದಲ್ಲೂ ಒಂದು ರೌಡಿತನ ಇದೆ, ಒಂದು ಗ್ಲಾಮರ್ ರೌಡಿತನ ಇದೆ. ಸೊ ಹೇಗೆಲ್ಲ ಕತೆ ಕೇಳಿದಾಗ ಹೇಗೆ ಅನ್ನಿಸ್ತು, ಮತ್ತು ಯಾವ ಥರ ತಯಾರಿ ಮಾಡ್ಕೊಂಡ್ರಿ? ಎಸ್, ಫಸ್ಟ್ ನಾನು ಆಡಿಷನ್ ಅಟೆಂಡ್ ಮಾಡಿ ಕೃಷ್ಣ ಸರ್ ಹತ್ರ ಹೋಗಿ ಅವ್ರ ಸ್ಟೋರಿ ಹೇಳಿದ್ರು, ಈ ಥರ ಇದೆ ಆ ಥರ ಇದೆ ಅಂತ. ಸ್ಟೋರಿ ಎಲ್ಲ ಕೇಳಿದಾಗ ನಾನು ಹೇಳಿದೆ, ಒಂದ್ಸಲ ಅಮ್ಮ ಹತ್ರ ಡಿಸ್ಕಸ್ ಮಾಡಿ ಹೇಳ್ತೀನಿ ಅಂತ. ಸೊ ಮತ್ತೆ ಹೇಳಿದ್ವಿ. ಸ್ಟೋರಿ ಕೇಳಿದಾಗ ಅಫ್ಕೋರ್ಸ್ ನನಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ಯೂತ್ಸ್ಗೆ ಕನೆಕ್ಟ್ ಆಗುತ್ತೆ, ತುಂಬ ಬೇಗ ಕನೆಕ್ಟ್ ಆಗುತ್ತೆ ನಮ್ಮ ರೌಡಿ ಬೇಬಿ ಸಿನಿಮಾ. ರೌಡಿ ಬೇಬಿ ಸಾಂಗ್ ಎಲ್ಲರಿಗೂ ಗೊತ್ತು ಯಾವ ಥರ ಇದೆ ಅಂತ. ಸೊ ಇವಾಗ ಒಂದು ಸಿನಿಮಾ ಮಾಡಿದ್ದು, ಸ್ಟೋರಿ ಕೇಳಿದಾಗ ಅಫ್ಕೋರ್ಸ್ ಎಸ್, ನಾನು ಇದನ್ನು ಮಾಡಬೇಕು ಅಂತ ಅನಿಸಿದ ಒಂದು ಪಾತ್ರ ಇದು. ಸೊ ಒಂಥರ ಚಾಲೆಂಜಿಂಗ್ ಆಗೇ ಇದೆ ನಿಮ್ಮ ನೋಡೋ ಹಾಗೆ. ಯಾ, ನಾನು ಒಂದು ಆ ಪಾತ್ರ ನೋಡಿದಾಗ ರಿಯಲ್ ಲೈಫಲ್ಲೂ ನೀವು ರೌಡಿ ಬೇಬಿ ಅಂತ ಅನ್ಸುತ್ತೆ. ಓ ಯಾ, ಖಂಡಿತ. ಸೊ ನನಗೂ ಪ್ರಾಧ್ವಿ ಪಾತ್ರಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ ಅಂತ ಅನ್ಸುತ್ತೆ, ಬಿಕಾಸ್ ನಾನು ನನ್ನ ನಿಜ ಜೀವನದಲ್ಲಿ ಜೋರ್ ಜೋರಾಗಿ ಮಾತಾಡ್ತೀನಿ, ಒಂಥರ ಗಟ್ಟಿ ಗಟ್ಟಿ ರಫ್ ಆ ಥರ. ಸೊ ಯಾ, ಒಂಥರ ನಂದು ಕನೆಕ್ಟ್ ಆಗುತ್ತೆ ನಂದು ಪ್ರಾಧ್ವಿ ಪಾತ್ರ. ಎಂಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಬರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಸೊ ಅದ್ರ ಬಗ್ಗೆ ಹೇಳೋದು. ಸೊ ಅದಾಗಿದೆ ಅಲ್ಲ, ಆಗಿದ್ದಾಯ್ತು, ಆಕ್ಸಿಡೆಂಟ್ ಆಯಿತು, ರಿಕವರು ಆಗಿದ್ದೀನಿ. ಸೊ ಯಾ, ಎಸ್, ಇನ್ನು ನಿಮ್ಮ ಕೈಲಿ ಎಷ್ಟು ಪ್ರಾಜೆಕ್ಟ್ ಇದೆ? ಸೊ ಸಿನಿಮಾ ಕತೆಗಳು ಕೇಳ್ತಾನೆ ಇದ್ದೀನಿ. ನನಗೆ ಒಂದು ಆಸೆ ಇರುತ್ತಲ್ಲ, ನಾನು ಈ ಥರ ಪಾತ್ರ ಮಾಡಬೇಕು, ಈ ಥರ ಪಾತ್ರ ಮಾಡಬೇಕು ಅಂತ. ಸೊ ಕೇಳ್ತಾ ಇದ್ದೀನಿ, ಕೆಲವೊಂದು ಇಷ್ಟ ಆಗಿದೆ, ನೋಡುವ ಏನಾಗುತ್ತೆ ಅಂತ. ಎಸ್, ನೀವು ಹೇಳ್ತಾ ಇದ್ರೆ ಈಗ ಈ ಥರ ಪಾತ್ರ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ಅಂತ ಹೇಳ್ಬಿಟ್ಟು, ನಿಮಗೆ ಯಾವ ಥರ ರೋಲ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ? ಸೊ ಬೇಸಿಕಲಿ ನನಗೆ ಸಿನಿಮಾನಲ್ಲಿ ಓ 1 hour ನಾನೇ ಇರಬೇಕು, 1.5 hours ನಾನೇ ಇರಬೇಕು ಅಂತ, ಆ ಥರ ಪಾತ್ರ ಅನ್ನೋದಕ್ಕಿಂತ ಸಿನಿಮಾನಲ್ಲಿ ನಾವು 10 minutes ಬಂದೋದ್ರೂ ಜನ ಆ ಕ್ಯಾರೆಕ್ಟರ್ನ ನೆನೆಸ್ಕೊಳ್ಬೇಕು, ಓ ಈ ಪಾತ್ರ ನೀ ಹುಡುಗಿ ಮಾಡಿದ್ಲಪ್ಪ, ಅಷ್ಟು ಚೆನ್ನಾಗಿ 10 minutes ಬಂದು ಹೋದ್ರೂ ಅಷ್ಟು ಚೆನ್ನಾಗಿ ಮಾಡಿದಾಳೆ ಅವಳು ಅನ್ನತಕ್ಕಂಥ ಪಾತ್ರ ಆದರೂ ಕೂಡ ನನಗೆ ತುಂಬಾ ಖುಷಿಯಿಂದ ಮಾಡ್ತೀನಿ. ಚಾಲೆಂಜಿಂಗ್ ರೋಲ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಈ ಒಂದು ಪಾತ್ರ ಮಾಡ್ತಿದ್ದೀನಿ ಅಂತಂದರೆ ಎಸ್, ಆ ಕ್ಯಾರೆಕ್ಟರಲ್ಲಿ ಏನೋ ಇದೆ, ಮಾಡಿದಾಳು ಅವಳು ಅನ್ನೋ ಥರ ಪಾತ್ರ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ. ಆ್ಯಂಡ್ ಫೈನಲಿ ನಿಮ್ಮ ಅಭಿಮಾನಿಗಳಿಗೆ, ಯಾಕಂದರೆ ಇನ್ನೇನು ರಿಲೀಸ್ಗೆ ದಿನಗಳನ್ನ ಎಣಿಸ್ತಾ ಇದೆ, ಏನು ಹೇಳ್ತೀರಾ ರೌಡಿ ಬೇಬಿ ಬಗ್ಗೆ? ಸೊ ರೌಡಿ ಬೇಬಿ 11th ರಿಲೀಸ್ ಆಗ್ತಾ ಇದೆ, ನನಗೆ ಸಿಕ್ಕಾಪಡೆ ಎಕ್ಸೈಟ್ ಆಗಿದ್ದೀನಿ. ಓಕೆ, 11th ಕಣ್ಮುಚ್ಚು ಕಣ್ಬಿಡೋಷ್ಟ್ರಲ್ಲಿ ಹೋಗಿಬಿಡತ್ತೆ 11th. ಸೊ ದಯವಿಟ್ಟು ಈ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ, ಇಷ್ಟ ಆಗುತ್ತೆ ಯೂತ್ಸ್ಗೆ ಎಸ್ಪೆಷಲಿ, ತುಂಬಾ ಇಷ್ಟ ಆಗುತ್ತೆ. ನೀವು ನಿಮ್ಮನ್ನು ಕನೆಕ್ಟ್ ಮಾಡ್ಕೊತೀರಾ ಅಂತ ಅನಿಸುತ್ತೆ, ಓ ನನ್ನ ಲೈಫಲ್ಲೂ ಹಂಗಾಗಿತ್ತಲ್ಲ ಅಂತ.
ಸೊ ಹೊಸಬ್ರಿಗೆ ಸಪೋರ್ಟ್ ಮಾಡಿ, ಹೊಸಬ್ರ ಸಿನಿಮಾನ ದಯವಿಟ್ಟು ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಎಸ್, ನಮ್ಮ ಕಡೆಯಿಂದ ಸಹ ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ದಿವ್ಯಾ ಸುರೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಶಿಲ್ಪಾ, ಬಿಟ್ವೀನ್ ನ್ಯೂಸ್, ಬೆಂಗಳೂರು.